ಪುಟಾಣಿ ಕತೆ ಹೇಳ್ತೀನಿ. ತುಂಬ ಕತ್ತಲೆಯಾಗಿರುತ್ತೆ, ಕಾಡಿಗೆ ಹೋಗಿ ಒಂದು ಗುಹೆ ಆ ಗುರುವನ್ನು ನಮಸ್ಕಾರ ಸ್ನೇಹಿತರೆ, ಈ ದಿನ ನಾನು ನಿಮಗೊಂದು ಪುಟಾಣಿ ಕತೆ ಹೇಳ್ತೀನಿ. ಒಬ್ಬ ಆಧ್ಯಾತ್ಮಿಕ ಗುರುವನ್ನು ಹುಡುಕೊಂಡು ಕಾಡಿಗೆ ಹೋಗ್ತಾನೆ, ಕಾಡಿಗೆ ಹೋಗಿ ಒಂದು ಗುಹೆಗೆ ಹೋಗ್ತಾನೆ. ಗುಹೆಯಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ, ತುಂಬ ಕತ್ತಲೆಯಾಗಿರುತ್ತೆ. ಅಲ್ಲಿಗೆ ಹತ್ರ ಹೋಗ್ತಾನೆ, ಹತ್ರ ಹೋದಾಗ ಗುರುಗಳು ಮಾತಾಡಿಸ್ತಾನೆ. ಗುರುಗಳು ಹೇಳ್ತಾರೆ, ನಿಮ್ಮೊಬ್ಬನಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ, ಅಲ್ಲೊಂದು ದೀಪ ಇದೆ, ದೀಪ ಹಚ್ಚು ಅಂತ ಹೇಳ್ತಾರೆ. ಇವನು ದೀಪದ ಹತ್ತಿರ ಹೋಗಿ ಬೆಂಕಿ ಪಟ್ಟಣ ತಗೊಂಡು ಗೀಚಿ ಗೀಚಿ ದೀಪ ಹಚ್ತಾನೆ. ಆದರೆ ಪಟ್ಟಣ ಬೆಂಕಿ ಪಟ್ಟಣ ಖಾಲಿಯಾಗುತ್ತೆ, ದೀಪ ಹತ್ಕೊಳ್ಳಲ್ಲ. ಆಗ ಗುರುಗಳೇ, ದೀಪ ಹತ್ತಾ ಇಲ್ಲ, ಕಡ್ಡಿಯೆಲ್ಲ ಖಾಲಿಯಾಯಿತು ಅಂತ ಹೇಳ್ತಾರೆ. ಆಗ ದೀಪವನ್ನು ಸರಿಯಾಗಿ ನೋಡು ಅಂತಾರೆ. ಆ ಸರಿಯಾಗಿ ನೋಡ್ತಾನೆ, ಸ್ವಲ್ಪ ಕೈಯೆಲ್ಲ ಇಟ್ಟು, ದೀಪದಲ್ಲಿ ಎಣ್ಣೆ ಇರೋದಿಲ್ಲ, ಬರೀ ನೀರು ಮಾತ್ರ ಇರುತ್ತೆ. ಸರಿ, ನೀರಿದೆ ಅಂತ ಹೇಳಿದಾಗ ಆಯಿತು, ನೀರನ್ನು ಚೆಲ್ಲಿಬಿಟ್ಟು ದೀಪ ಹಚ್ಚಿರ್ತಾರೆ. ಎಣ್ಣೆ ಹಾಕಿದೆ, ಇನ್ನೊಂದು ಬಾಟ್ಲ್ ಇದೆ, ಅದರಲ್ಲಿ ಎಣ್ಣೆ ತಗೊಂಡು ಹಾಕಿ ಹಚ್ಚಿರ್ತಾರೆ. ಆಗ ಅವನೇನು ಮಾಡ್ತಾನೆ, ನೀರನ್ನು ಹೊರಗಡೆ ಚೆಲ್ಲಿ ಪುನಃ ಎಣ್ಣೆ ಹಾಕಿ ದೀಪ ಹಚ್ತಾನೆ, ಪುನಃ ದೀಪ ಹತ್ಕೊಳ್ಳಲ್ಲ. ಆಗ ಗುರುಗಳು, ಈ ಥರ ಆಗ್ತಾ ಇದೆ, ಪುನಃ ಹತ್ಕೊಂಡಿಲ್ಲ. ಆಗ ನೀನು ಬತ್ತಿಯನ್ನು ಚೆಕ್ ಮಾಡಿದ್ಯಾ, ಬತ್ತಿ ನೀರಲ್ಲಿ ನಿಂದೋಗಿತ್ತಲ್ವಾ, ಅದನ್ನು ಹೊರಗಡೆ ತೆಗೆದು, ನೀರನ್ನೆಲ್ಲ ಹೊರಗಡೆ ತೆಗೆದು ಒಣಗಿಸಿ ಪುನಃ ಹಾಕು ಅಂತ. ಆಗ ಅವನು ಆ ಬತ್ತಿನ ಹೊರಗಡೆ ತೆಗೆದು ನೀರನ್ನೆಲ್ಲ ಹಿಂಡಿ ಹೊರಗಡೆ ಹಾಕಿ ಆ ಎಣ್ಣೆನಲ್ಲಿಟ್ಟು ಎಣ್ಣೆಲ್ಲ ಹಚ್ಚಿ ಅದಕ್ಕೆ ದೀಪ ಹಚ್ತಾನೆ. ಆವಾಗ ದೀಪ ಹತ್ಕೊಳ್ಳುತ್ತೆ. ಆಗ ದೀಪದ ಬೆಳಕಲ್ಲಿ ಗುರುಗಳು ಕಾಣ್ತಾ ಇರ್ತಾರೆ. ನೀನು ಯಾಕೆ ಇಲ್ಲಿ ಬಂದೆ ಅಂತ ಹೇಳ್ತಾರೆ. ಸ್ವಾಮಿ, ನಾನು ಜ್ಞಾನವನ್ನು ಅರಸಿ ಬಂದಿದ್ದೀನಿ. ಯಾವ ಜ್ಞಾನ ಬೇಕು? ಈ ಭೂಮಿಯ ಮೇಲೆ ಯಾರು ಶ್ರೇಷ್ಠರು? ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಯಾರು ಶ್ರೇಷ್ಠರು ಎಂದು ತಿಳ್ಕೋಬೇಕು ಅಂತ ನನಗೆ ಕಾತರ ಆಗಿದೆ. ಆಗ ಹೇಳ್ತಾರೆ, ನನಗೆ ಗೊತ್ತಾಯಿತು ನೀನು ಬಂದಾಗಲೇ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ. ಆ ದೀಪದ ಕಂಬವೇ ಶೂದ್ರ, ಅದಿರ್ತಕ್ಕಂಥ ಎಣ್ಣೆ ಕ್ಷತ್ರಿಯ, ಅದರ ಬತ್ತಿ ವೈಶ್ಯ, ಬೆಳಕು ಬ್ರಾಹ್ಮಣ. ಇವಾಗ ಹೇಳು, ಈ ನಾಲ್ಕರಲ್ಲಿ ಯಾವುದು ಶ್ರೇಷ್ಠ? ದೀಪದ ಕಂಬವಿಲ್ಲದೆ ಎಣ್ಣೆ ನಿಂತ್ಕೊಳ್ಳುತ್ತಾ? ಬರೀ ಎಣ್ಣೆಗೆ ನೀನು ಬೆಂಕಿ ಇಟ್ಟರೆ ಎಣ್ಣೆ ಉರಿಯುತ್ತಾ? ಅದರಲ್ಲಿ ಬತ್ತಿ ಇರಬೇಕು. ಬರೀ ಬತ್ತಿನೇ ಇದ್ದರೆ ಬೆಂಕಿ ಹಚ್ಚಕ್ಕೆ ಬೆಂಕಿ ಬೇಕು, ಅದಾದ ಮೇಲೆ ಬೆಳಕು ಹೊರಗಡೆ ಬರುತ್ತೆ. ಸೊ ಈ ಸತ್ಯವನ್ನು ತಿಳಿಸೋಕ್ಕೋಸ್ಕರ ನಾನು ನಿಮಗೆ ದೀಪ ಹಚ್ಚು ಅಂತ ಹೇಳಿದೆ ಅಂತ ಹೇಳ್ತಾರೆ. ಈ ಕತೆ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ಬೇಕಾದಷ್ಟು ತುಂಬ ಅನಾದಿ ಕಾಲದಿಂದ ಅಸ್ಪೃಶ್ಯತೆ, ಕೀಳು ಜಾತಿ, ಮೇಳು ಜಾತಿ, ನನ್ನ ಚಿಂತನೆ ಸರಿ ಅನ್ನತಕ್ಕಂಥ ಅಜ್ಞಾನ ತುಂಬಿಕೊಂಡಿದೆ. ಸೊ ಅಜ್ಞಾನದ ನೀರು ದೀಪದಲ್ಲಿದ್ದಾಗ ಬೆಳಕು ಬರುತ್ತಾ? ಯಾಕೆ ತುಂಬ ಜನ ಕೇಳ್ತಾರೆ, ಭೂಮಿ ಮೇಲೆ ಯಾಕೆ ಇಷ್ಟೊಂದು ಸಮಸ್ಯೆಗಳಿದೆ, ಯಾಕೆ ನಮ್ಮಲ್ಲಿ ಸಾಮರಸ್ಯ ಇಲ್ಲ, ನಾವು ಯಾಕೆ ವಿಶ್ವ ಮಾನವರಾಗಲಿಲ್ಲ ಅಂದರೆ, ಸೊ ಆ ದೀಪಕ್ಕೆ ಆಗತಕ್ಕಂಥ ಎಣ್ಣೆ ಪರಿಶುದ್ಧವಾಗಿಲ್ಲ, ನೀರಾಗಿದೆ, ಬತ್ತಿ ನೀರಲ್ಲಿ ನೆಂದೋಗಿದೆ. ಹೇಗೆ ಆ ರೀತಿ ಇರುತ್ತೋ ಮನುಷ್ಯನ ಮನಸ್ಸು ಕೂಡ ಆ ರೀತಿಯಾಗಿದೆ. ಎಲ್ಲ ಸುಳ್ಳು ಸೃಷ್ಟಿಗಳಿಂದ, ಸುಳ್ಳು ಸಂಕೋಲೆಗಳಿಂದ ಮನಸ್ಸನ್ನು ಬಂಧಿಸಿ
ಅವನು ಕೀಳು, ಇವನು ಮೇಲು, ಹಾಗೆ ಹೀಗೆ ಅಂತ ಬರೀ ಸುಳ್ಳು ಕಥೆಗಳನ್ನು ಹೇಳ್ಕೊಂಡೇ ಕೂಡ ಮನಸ್ಸಿನಲ್ಲಿ ಭೇದಗಳನ್ನು ಬಿತ್ತಿದ್ದಾರೆ. ಅದು ಹೆಮ್ಮರವಾಗಿ ಬೆಳೆದು ನಾನೇ ಸ್ಟ್ರೇಟ್ ಅಂತಕ್ಕಂಥ ಅಹಂಕಾರದಲ್ಲಿ ಸಿಲುಕಿದೆ. ಯಾರ ಮನಸ್ಸು ಅಹಂಕಾರದಲ್ಲಿರುತ್ತೋ ಅವನಿಗೆ ಆತ್ಮಜ್ಞಾನ ಸಿಗುವುದಿಲ್ಲ. ಆತ್ಮಜ್ಞಾನ ಇಲ್ಲದವನು ಎಲ್ಲರನ್ನು ಸಮಾನರು ಎಂದು ಸ್ವೀಕಾರ ಮಾಡುವುದಿಲ್ಲ. ಅದರಿಂದಲೇ ವ್ಯತ್ಯಾಸಗಳು ಜಾಸ್ತಿಯಾಗಿ ಈ ಭೂಮಿಯ ಮೇಲೆ ಅಶಾಂತಿ ಜಾಸ್ತಿಯಾಗಿದೆ. ಸತ್ಯದ ಅರಿವು ಇಲ್ಲ. ನಾನು ಪಾಂಡಿತ್ಯ ಅನ್ನತಕ್ಕಂಥ ಕೆಲವಾರು ಬೇಕಾದಷ್ಟು ಉಪನ್ಯಾಸಗಳನ್ನು ಹೇಳಿ, ಶ್ಲೋಕಗಳನ್ನು ಹೇಳಿ, ಮಂತ್ರಗಳನ್ನು ಹೇಳಿ, ಏನೇನು ಬೇಕು ಎಲ್ಲವನ್ನು ಹೇಳಿ ಕೊನೆಗೆ ಭೇದಗಳನ್ನು ನೋಡುತ್ತಾನೆ ವೇಷಗಳಲ್ಲಿ. ಒಂದೊಂದು ವೇಷಕ್ಕೂ ಭೇದ ಇದೆ, ಒಂದೊಂದು ವೇಷಕ್ಕೂ ಅರ್ಥ ಇದೆ. ನೀನು ಮಾಡತಕ್ಕಂಥ ಈ ದೇಹದಲ್ಲಿ ಆ ದೀಪದ ಕಂಬ ಹೇಗಿರುತ್ತೋ, ಈ ದೇಹದಂಥ ಕಂಬದಲ್ಲಿ ನೀನು ಒಳ್ಳೆ ಎಣ್ಣೆ ಹಾಕಿಲ್ಲ, ಬತ್ತಿ ಹಾಕಿಲ್ಲ, ದೀಪ ಜ್ಞಾನದ ಬೆಳಕನ್ನು ಹಚ್ಚಿಲ್ಲ. ಒಂದು ಸರಳವಾಗಿ ಚಿಂತನೆ ಮಾಡಿ ನೋಡಿ, ಬೆಂಗಳೂರಿನಲ್ಲಿ ಕಾರ್ಪೊರೇಷನ್ ಜನಗಳು ಎಷ್ಟು ಸಾವಿರಾರು ಜನ ಇದ್ದಾರೆ. ಆ ಕಸ ಎತ್ತಬೇಕಾದ ವಾಸನೆ, ಆ ವೆಹಿಕಲ್ ಮನೆ ಹತ್ರ ಬಂದಾಗಲೇ ವಾಸನೆ ಬರುತ್ತೆ. ಅಷ್ಟು ಗಲೀಜಿರುತ್ತೆ ಮನುಷ್ಯನ ಮನೆಯಿಂದ ಹೊರಗಡೆ ಬರತಕ್ಕಂಥ ಪದಾರ್ಥಗಳು, ಅಷ್ಟೊಂದು ಗಲೀಜಿರುತ್ತೆ. ಬೆಂಗಳೂರು ಪೂರ್ತಿ ಕಲ್ಪನೆ ಮಾಡಿಕೊಳ್ಳಿ, ಒಂದು ತಿಂಗಳು ಯಾರೋ ಕಾರ್ಪೊರೇಷನ್ನವರು ಬಂದಿಲ್ಲ ಅಂದರೆ ಬೆಂಗಳೂರು ಹೆಂಗಿರುತ್ತೆ ಅಂತ ಅಲ್ವಾ? ಒಂದು ಅದ್ಭುತವಾದ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ನಾನು ನಿಮ್ಗೆ ಹೇಳ್ತೀನಿ, ಪ್ರಕೃತಿಯ ನಿಯಮವನ್ನು ಅರ್ಥ ಮಾಡ್ಕೊಬೇಕು, ತುಂಬ ಕಷ್ಟ. ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಕೊಟ್ಬಿಡಿ, ಎಲ್ಲರೂ ಶ್ರೀಮಂತರಾಗಬೇಕು ಅಂತ. ನೀವು ನಿಮ್ಮ ವೆಹಿಕಲ್ಲೇ ಮೂವ್ ಆಗಲ್ಲ. ಯಾಕೆ ಹೇಳಿ? ರೋಡ್ ಮಾಡೋರು ಯಾರು ಬಿಸಿಲಲ್ಲಿ ಆ ಧೂಳಲ್ಲಿ? ಈ ಕಸ ಎತ್ತವರು ಯಾರು? ಬಡವರು ಇರಲೇಬೇಕು. ಬಡವರಿಂದ ಶ್ರೀಮಂತನಿಗೆ ಬೆಲೆ. ರೈತನಿಗೆ 1 ಕೋಟಿ 2 ಕೋಟಿ ಕೊಟ್ಬಿಟ್ಟು ಅವನು ಬೆಳೆದಿಲ್ಲ ಅಂದರೆ ನೀವು ಕಂಪ್ಯೂಟರ್ ಮುಂದಗಡೆ ಕುಳಿತ್ಕೊಂಡು ಏನು ತಿಂತೀರಾ ಅಲ್ವಾ? ಶ್ರೀಮಂತರು ಏನು ತಿಂತಾರೆ? ರೈತನ ಕೈ ಕೆಸರಾದರೆ ಅವನು ಕಷ್ಟಪಟ್ಟರೆ ಅವನಿರ್ಬೇಕು, ಅವನು ಅದೇ ರೀತಿಯಲ್ಲಿ ಇರ್ತಾನೆ, ಬೆಳೀತಾ ಇರ್ತಾನೆ, ಕೊಡ್ತಾ ಇರ್ತಾನೆ. ಅವನು ಶ್ರೀಮಂತನ ಮಾಡಿದ್ರೆ ಆಗಲ್ಲ. ನಾನಂದ್ರೆ ರೈತರೆಲ್ಲ ಶ್ರೀಮಂತರು ಆಗಬಾರ್ದು ಅಂತೆಲ್ಲ ಹೇಳ್ತಾ ಇರೋದು. ಯಾರ್ಯಾರ ಕೆಲಸವನ್ನು ಯಾರ್ಯಾರು ಮಾಡಬೇಕೋ ಅವರವರೇ ಮಾಡಬೇಕು. ಅಂದರೆ ಇಲ್ಲಿ ಯಾರು ಗ್ರೇಟ್ ಅಲ್ಲ, ಬ್ರಾಹ್ಮಣ ಗ್ರೇಟ್ ಅಲ್ಲ, ಕ್ಷತ್ರಿಯ ಗ್ರೇಟ್ ಅಲ್ಲ, ವೈಶ್ಯ ಗ್ರೇಟ್ ಅಲ್ಲ, ಶೂದ್ರ ಗ್ರೇಟ್ ಅಲ್ಲ, ಎಲ್ಲರೂ ಒಬ್ಬರಿಗೆ ಒಬ್ಬರು ಪೂರಕ ಸಮಾನರು ಸೃಷ್ಟಿಯ ನಿಯಮದಲ್ಲಿ. ಅದನ್ನು ಹೇಳೋಕ್ಕೋಸ್ಕರ ಗುರುಗಳು ಆ ಕಥೆಯನ್ನು ಹೇಳಿದ್ರು. ಆದರೆ ಈ ಸಮಾಜದಲ್ಲಿ ಎಷ್ಟೊಂದು ದ್ವಂದ್ವಗಳಿದೆ, ಸಾವಿರಾರು ಜಾತಿಗಳಿದೆ, ಎಷ್ಟೊಂದು ಭೇದಗಳಿದೆ, ಎಷ್ಟೊಂದು ಅಸ್ಪೃಶ್ಯತೆ ಇದೆ, ಎಷ್ಟೊಂದು ಕೀಳಿರಿಮೆ ಇದೆ, ಎಷ್ಟೊಂದು ಮೇಲಿರಿಮೆ ಇದೆ. ನಾನು ಶ್ರೇಷ್ಠ ಅನ್ನತಕ್ಕಂಥ ನಾನಾ ವೇಷಗಳನ್ನು ಹಾಕೊಂಡು ಎಷ್ಟೊಂದು ಮೋಸ ಮಾಡ್ತಾರೆ. ಸತ್ಯದ ಅರಿವೇ ಇಲ್ಲ. ಬ್ರಹ್ಮಜ್ಞಾನಿ ಸ್ವಾಮೀಜಿಯವರ ಮನೆಗೆ ಸ್ವಾಮೀಜಿ ಕುಳಿತಿರ್ತಾರೆ, ನಾನಾ ವೇಷ ಹಾಕ್ಕೊಂಡು ಮಲೆಗಳನ್ನು ಹಾಕ್ಕೊಂಡು ಇದೆಲ್ಲ ಬಳ್ಕೊಂಡು ಅನ್ನೋದು ಏನೇನು ಹಾಕೊಂಡು ಕುಳಿತಿರ್ತಾರೆ. ಅಲ್ಲಿಗೆ ಕಾರ್ಪೊರೇಷನ್ ಒಬ್ಬ ಬರ್ತಾನೆ ಯೂನಿಫಾರ್ಮ್ ಹಾಕ್ಕೊಂಡು, ಕೈ ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತೆ, ಆದರೂ ಕ್ಲೀನ್ ಮಾಡ್ಕೊಂಡು ಬಂದಿರ್ತಾನೆ. ಅವನನ್ನು ಸ್ವಾಮೀಜಿ ಎದ್ದು ಅವನು ತಬ್ಕೊಂಡ್ರೆ ಅವನು ಸ್ವಾಮೀಜಿ. ಅವನು ಕಾರ್ಪೊರೇಷನ್ ಮ್ಯಾನು ಗಲೀಜಾಗಿದ್ದಾನೆ, ಸ್ಮೆಲ್ ಮಾಡ್ತದೆ, ಅಸ್ಪೃಶ್ಯತೆ ಅಂದರೆ ಅವನು ಅಜ್ಞಾನಿ. ಇಂಥ ಅಜ್ಞಾನಿಗಳ ಸಂತತಿ ಈ ಭೂಮಿಯ ಮೇಲೆ ಎಷ್ಟೊಂದಿದೆ. ಅದರಿಂದಲೇ ಈ ಸೃಷ್ಟಿಯಲ್ಲಿ ಸಮಾನತೆ ಇಲ್ಲ, ಸಂತೋಷ ಇಲ್ಲ, ಶಾಂತಿ ಇಲ್ಲ. ದೇವಸ್ಥಾನಕ್ಕೆ ಯಾರೇ ಬಂದರೂ ಇವರೆಲ್ಲರೂ ದೇವರ ಮಕ್ಕಳು ಅಂತ ಪ್ರೀತಿಯಿಂದ ಆಧರಿಸಿ ಖುಷಿಯಿಂದ ನಗುವಿನಿಂದ ತಪ್ಪಿಕೊಂಡು ಭಗವಂತನ ದರ್ಶನ ಮಾಡಿಸಿದ್ರೆ ಅವನು ನಿಜವಾದ ಆತ್ಮಜ್ಞಾನಿ, ಅವನು ನಿಜವಾದ ಭಗವಂತನ ಸೇವಕ. ಹಿಂದಿನ ಕಾಲದಲ್ಲಿ ಹೆಂಗೆ ಮಾಡ್ತಾಯಿದ್ರು, ಹೊರಗಡೆ ಇಡ್ತಾ ಇದ್ರು, ದೇವಸ್ಥಾನಕ್ಕೆ ಬರೋಂಗಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು, ಏನೆಲ್ಲ ಮಾಡಿದ್ರು. ಅದ್ರ ದೊಡ್ಡ ದೊಡ್ಡ ಕಥೆಗಳು ಬಿಡಿ. ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ, ಈ ಸಮಾಜದಲ್ಲಿ ಈ ರೀತಿಯಾದ ವ್ಯತ್ಯಾಸಗಳು ಇದ್ದಾಗ, ಮೇಲುಕಿಳುಗಳು ಇದ್ದಾಗ ಮನಸ್ಸಿನಲ್ಲಿ ಶಾಂತಿ ನೆಲೆಸುವುದಿಲ್ಲ, ಎಲ್ಲರಲ್ಲೂ ದೈವತ್ವ ಕಾಣುವುದಿಲ್ಲ,
ಎಲ್ಲರಲ್ಲೂ ಮೃಗತ್ವ ಇನ್ನೂ ತುಂಬಿದೆ. ಗೋಮುಖ ವ್ಯಾಘ್ರಗಳ ಮನಸ್ಸುಗಳೇ ಜಾಸ್ತಿ ಇದೆ. ನೆಲ ಮೀರಿ ನೀವು ಯೋಗಿಯಾಗಬೇಕು, ಆಗ ಮನಸ್ಸು ಶಾಂತವಾಗುತ್ತೆ. ಸೃಷ್ಟಿ ಹೇಗಿದೆಯೋ ಹಾಗೇ ಸ್ವೀಕಾರ ಮಾಡ್ತೀವಿ. ಬಡವ ನನಗೋಸ್ಕರ ಭಗವಂತ ಕಳಿಸಿದ್ದಾನೆ ಅಂತ ಆ ಬಡವನಲ್ಲಿ ಭಗವಂತನನ್ನು ನಾನು ನೋಡ್ತೀನಿ. ಯಾಕೆಂದರೆ ರೈತ ಬೆಳೆದಿಲ್ಲ ನನಗೆ ತಿನ್ನಕ್ಕೆ ಸಿಗೋದಿಲ್ಲ, ಅವನ ಕೈ ಸಗಣಿ ಆಗಿಲ್ಲ ಅಂದರೆ ನನಗೆ ಬೆಳಗ್ಗೆ ಹಾಲು ಕುಡಿಯೋಕ್ಕೆ ಸಿಗೋದಿಲ್ಲ. ಅವನ ಕೈ ಸಗಣಿ ಆಗುತ್ತೆ, ಹಸು ಸಾಕ್ತಾನೆ, ಕಾಲು ಕಡಿದು ಕಳಿಸ್ತಾನೆ. ನಾನು ರುಚಿ ರುಚಿಯಾದ ಕಾಫಿ ಟೀ ಮಾಡ್ಕೊಂಡು ಕುಡಿತೀನಿ, ಅದೇ ಹಾಲನ್ನು ಭಗವಂತನಿಗೆ ಅಭಿಷೇಕ ಮಾಡ್ತೀನಿ. ಅವನ ಕೈ ಗೊಬ್ಬರ ಆಗುತ್ತೆ ಅಂದರೆ ಹಾಲು ಎಲ್ಲಿ ಸಿಗುತ್ತೆ, ಬೆಳೆ ಎಲ್ಲಿ ಸಿಗುತ್ತೆ? ಅರ್ಥ ಆಗ್ತಿದೆಯಾ? ಸೊ ಒಬ್ಬರಿಗೂ ಹಾಲು ಯಾರು ತಂದುಕೊಡ್ತಾನೆ? ಅವನು ಬರಬೇಕಾದ್ರೆ ವೈಶ್ಯ ಇರಬೇಕು, ನನ್ನನ್ನು ಕಾಪಾಡೋಕ್ಕೆ ರಕ್ಷಣೆ ಮಾಡೋಕ್ಕೆ ಕ್ಷತ್ರಿಯ ಇರಬೇಕು. ಮಧ್ಯೆ ಎಲ್ಲರನ್ನು ಸಮನ್ವಯ ಮಾಡಿ ಎಲ್ಲ ಶಾಂತಿಯನ್ನು ತುಂಬಿ ಸಂತೋಷನ ಕಾಣೋ ರೀತಿ ಮಾಡತಕ್ಕಂಥ ಬ್ರಾಹ್ಮಣ ಇರಬೇಕು. ಇದು ನಿಜವಾದ ಜ್ಞಾನ ಮತ್ತು ಸತ್ಯ. ಥ್ಯಾಂಕ್ ಯು.